ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಸುದ್ದಿಯನ್ನು ಕೊಟ್ಟಿದ್ದಾರೆ ವಿಟಿಯು ಯೂನಿವರ್ಸಿಟಿ ಅವರು. ಏನಂದರೆ ದಿನಕ್ಕೆ 10 ಗಂಟೆ ನಾವು ತರಗತಿ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ಪ್ರಥಮ ವರ್ಷದ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಯಾರು ಬರ್ತಾರೆ ಅವರಿಗೆ ಡಿಸೆಂಬರ್ 13 ಕ್ಲಾಸಸ್ ಶುರು ಮಾಡ್ತೀವಿ ಅಂತ ವಿಟಿಯು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ವಿಟಿಯು ಕ್ಲಾಸಸ್ ಶುರು ಮಾಡೋ ಜೊತೆ 10 ಗಂಟೆ ಕ್ಲಾಸಸ್ ಕೂಡ ಮಾಡ್ತೀವಿ. ನಾವು ಆನ್ಲೈನ್ ಏನಾರು ಮಾಡ್ತೀವಿ, ಆಫ್ಲೈನ್ ಏನಾರು ಮಾಡ್ತೀವಿ, ಒಟ್ಟಿಗೆ 10 ಗಂಟೆ ಮಾಡೇ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ವಾರಕ್ಕೆ 6 ದಿವಸ ಅಂದರೆ ಶನಿವಾರ ಕೂಡ ಅವರು ಫುಲ್ ವರ್ಕಿಂಗ್ ಡೇಸ್ನಾಗ ಮಾಡ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಈ ಬರೀ ಅಡ್ಮಿಷನ್ ಕೂಡ ಅಡ್ಡಿಲ್ಲ ಆಗಿರೋ ಕಾರಣ ವಿಟಿಯು ಈ ನಿರ್ಧಾರವನ್ನು ಕೈಗೊಂಡಿದೆ. ಪ್ರಥಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 2022 ಮಾರ್ಚ್ 30 ಮೊದಲ ಸೆಮಿಸ್ಟರ್ ಪೂರ್ಣಗೊಳ್ಳಲಿದ್ದು, ಅಂದರೆ ವಿದ್ಯಾರ್ಥಿಗಳಿಗೆ ಈಗ ಕಾಲೇಜ್ ಶುರುವಾದರೆ ಜನವರಿಯಿಂದ ಶುರುವಾಗುತ್ತೆ, ಮಾರ್ಚ್ 30 3 ತಿಂಗಳೊಳಗೆ ನಿಮಗೆ ವರ್ಕಿಂಗ್ ಡೇಸ್ ಎಲ್ಲ ಎಂಡ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಏಕಾಏಕಿ ದಿನಕ್ಕೆ 10 ಅವರ್ ಮಾಡ್ತೀವಿ, ಶನಿವಾರ ಕೂಡ ಫುಲ್ ವರ್ಕಿಂಗ್ ಡೇ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. April 1-8 ಪ್ರಾಯೋಗಿಕ ಪರೀಕ್ಷೆಗಳು ನಡೀತಿದ್ದಾವೆ. ಯಾರೆಲ್ಲ ಫಸ್ಟ್ ಇಯರ್ ಬರ್ತಾರೆ ಅವರಿಗೆ April 1-8 ನಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರ್ತದೆ. ನಂತರ ಬಂದುಬಿಟ್ಟು April 15-May 14 ಇಂಟರ್ನ್ಶಿಪ್, April 25-May 14 ನಿಮಗೆ ಇಂಟರ್ನ್ಶಿಪ್ ಇರ್ತದೆ. May 16 ದ್ವಿತೀಯ ಸೆಮಿಸ್ಟರ್ ತರಗತಿ ಪ್ರಾರಂಭ ಆಗುತ್ತದೆ. May 16 ನಿಮಗೆ ದ್ವಿತೀಯ PUC ಎಕ್ಸಾಮ್ ಪ್ರಾರಂಭ ಆಗುತ್ತೆ ಅಂತೇಳಿ ಮನೆಯ VT ಬೋರ್ಡಿಂದ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.